ನ್ಯೂಸ್ಗೆ ಸ್ವಾಗತ. ಇತ್ತೀಚೆಗೆ ದೇಶದಲ್ಲಿ ನಡೆಯುತ್ತಿರುವ ನಕಲಿ ಥೈರಾಯ್ಡ್ ವಿಚಾರ ನಿಮಗೆ ತಿಳಿದಿದ್ದು, ಇದನ್ನು ನಿಯಂತ್ರಿಸಲು ಸರ್ಕಾರವು ಕೂಡಲೇ ಕ್ರಮ ವಹಿಸಬೇಕು ಎಂದು ಮಿಸ್ಟರ್ ಇಂಡಿಯಾ ಬಾಡಿ ಬಿಲ್ಡರ್ ಅಕ್ಬರ್ ಪಾಷಾ ಒತ್ತಾಯಿಸಿದ್ದಾರೆ. ಅವರು ಇಂದು ಕೋಲಾರ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ತಾವು ಕೋಲಾರದವರಾಗಿದ್ದು ತಾವು ಮಿಸ್ಟರ್ ಕೋಲಾರ, ಮಿಸ್ಟರ್ ಕರ್ನಾಟಕ ಪ್ರಶಸ್ತಿಗಳನ್ನು ಗೆದ್ದಿದ್ದು ವಾಸ್ತವವಾಗಿ ಥೈರಾಯ್ಡ್ ಮಾರಾಟ ಅಪರಾಧ, ಅದರಲ್ಲೂ ನಕಲಿ ಥೈರಾಯ್ಡ್ ಮತ್ತಷ್ಟು ಅಪರಾಧವಾಗುತ್ತದೆ. ಈಗ ನಾವು ತಿಳಿಸುತ್ತಿರುವ ವಿಚಾರವೇನೆಂದರೆ, IFBB ಪ್ರೂ ಆದ ಮನೋಜ್ ಪಾಟೀಲ್ ಎಂಬ ದೇಹದಾರ್ಢ್ಯ ಪಟು ರಾಜ್ ಎಂಬ ಮತ್ತೊಬ್ಬ ದೇಹದಾರ್ಢ್ಯ ಪಟುವಿಗೆ ನಕಲಿ ಥೈರಾಯ್ಡ್ ನೀಡಿದ್ದು, ಇದನ್ನು ಸೇವಿಸಿದ ರಾಜ್ ಅವರ ಆರೋಗ್ಯ ಹದಗೆಟ್ಟಿದ್ದು, ಈ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಕಾರಣ ಮನೋಜ್ ಪಾಟೀಲ್ ರವರು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಈ ವಿಚಾರದಲ್ಲಿ ಸಾಹಿಲ್ ಎಂಬುವರು ಧ್ವನಿ ಎತ್ತಿದ್ದು, ನಾವು ಈ ನಕಲಿ ಥೈರಾಯ್ಡ್ ವಿರುದ್ಧ ಸಾಹಿಲ್ ರವರು ನಡೆಸುತ್ತಿರುವ ಹೋರಾಟಕ್ಕೆ ಕೈಜೋಡಿಸುತ್ತಿದ್ದು, ನಮಗೆ ಈಗ ತಿಳಿಯಬೇಕಾದ ಅಂಶವೇನೆಂದರೆ, ಮನೋಜ್ ಪಾಟೀಲ್ ರವರಿಗೆ ಈ ನಕಲಿ ಥೈರಾಯ್ಡ್ ಎಲ್ಲಿಂದ ಬಂತು, ಅದರ ಹಿಂದಿರುವ ಕಾಣದ ಕೈಗಳು ಯಾರು, ಈ ವಿಚಾರವನ್ನು ಮನೋಜ್ ಪಾಟೀಲ್ ರವರು ತಿಳಿಸದೆ ಆತ್ಮಹತ್ಯೆಯ ದಾರಿ ಹಿಡಿದಿರುವುದು ನಿಜಕ್ಕೂ ಖೇದಕರ. ಒಂದು ವೇಳೆ ನಿಮ್ಮ ಪ್ರಾಣ ಹೋದರೆ ನಿಮ್ಮ ಕುಟುಂಬಕ್ಕೆ ದಿಕ್ಕು ಯಾರು, ನೀವು ನೀಡಿರುವ ನಕಲಿ ಥೈರಾಯ್ಡ್ ಸೇವಿಸಿರುವ ರಾಜ್ ಎಂಬ ದೇಹದಾಢ್ಯಪಟುವಿನ ಗತಿ ಏನು, ಈ ವಿಚಾರದಲ್ಲಿ ಮನೋಜ್ ಪಾಟೀಲ್ ರವರು ವಾಸ್ತವ ಸಂಗತಿಯನ್ನು ತಿಳಿಸಿದ್ದೇ ಆದರೆ ಈ ಹೋರಾಟಕ್ಕೆ ಒಂದು ಅರ್ಥ ಬರುತ್ತದೆ. ಕಾನೂನಿನಡಿಯಲ್ಲಿ ತಾವು ಸಾಹಿಲ್ ರವರ ಪರವಾಗಿ ಹೋರಾಟಕ್ಕೆ ಸಿದ್ಧವಾಗಿದ್ದು, ಸಂಬಂಧಪಟ್ಟವರು ಮತ್ತು ಪೊಲೀಸರು ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ನಾವುಗಳು ಕಾನೂನಿನಡಿಯಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಎಂದು ಅವರು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಾಡಿ ಬಿಲ್ಡರ್ಗಳಾದ ನವಾಜ್, ರಿಯಾಜ್, ತೋಹೀದ್, VM ಬ್ರ್ಯಾಂಡ್ನ ಉಸ್ಮಾನ್ ಮತ್ತು ನೂರ್ ಹಾಜರಿದ್ದರು. ಕ್ಯಾಮ್ರಾಮನ್ ನವೀದ್ ಪಾಷಾ ಜೊತೆ ಎಸ್ ಲಕ್ಷ್ಮೀಪತಿ, ಈ9 ನ್ಯೂಸ್ ಕರ್ನಾಟಕ. ಸರ್, ನನ್ನ ಹೆಸರು ಅಕ್ಬರ್ ಪಾಷಾ, ಮಿಸ್ಟರ್ ಇಂಡಿಯಾ ಬಾಡಿ ಬಿಲ್ಡರ್. ನಾನು ಕೋಲಾರಿಂದ ಮಾತಾಡ್ತಾ ಇದ್ದೀನಿ. ಮಿಸ್ಟರ್ ಇಂಡಿಯಾ ಬಾಡಿ ಬಿಲ್ಡರ್ಸ್ 5 ಟೈಮ್ ಮಿಸ್ಟರ್ ಕರ್ನಾಟಕ ಆಗಿದ್ದೀನಿ, ಮಿಸ್ಟರ್ ಬ್ಯಾಂಗ್ಳೂರ್ ಗೆದ್ದಿದ್ದೀನಿ, ಮಿಸ್ಟರ್ ಕೋಲಾರ್ ಗೆದ್ದಿದ್ದೀನಿ. ನಾವು ಇವತ್ತು ಪ್ರೆಸ್ಸಲ್ಲಿ ಇದು ಮಾತಾಡೋದು ವಿಶೇಷ ಏನಂದರೆ, ಇದು ಫೇಕ್ ಸ್ಟೆರಾಯ್ಡ್ಸ್ ಇದೆ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀರಿ. ಫೇಕ್ ಸ್ಟೆರಾಯ್ಡ್ಸ್ ತುಂಬ ಜಾಸ್ತಿ ಆಗಿದೆ, ಹುಡುಗರ ಜೀವನದಿಂದ ಆಡ್ತಾ ಇದ್ದಾರೆ ಈ ಡೀಲರ್ಸು, ಅದು ಸ್ಟಾಪ್ ಆಗಬೇಕು. ಇದು ಒಂದು ರಾಜ್ ಅಂತ ಹುಡುಗ ಇದ್ದಾನೆ, ಅವ್ರಿಗೆ ಮನೋಜ್ ಪಾಟೀಲ್ ಅಂತ ಒಬ್ಬರಿದ್ದಾರೆ, IFBB ಪ್ರೋ ಬಾಡಿ ಬಿಲ್ಡರ್ ಅವರು. ಅವರು ಫೇಕ್ ಮೆಡಿಸಿನ್ ಕೊಟ್ಟು ಅವನಿಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಆಗಿದೆ, ಸ್ಟಮಕಲ್ಲಿ ಪ್ರಾಬ್ಲಮ್ ಆಗಿದೆ, ಎಷ್ಟೆಲ್ಲ ಆಗಿ ಮತ್ತೆ ಅವರು ಸುಸೈಡ್ ಅಟೆಂಪ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ಅವ್ರ ಹತ್ರ ಬೇರೆ ದಾರಿ ಇಲ್ಲ, ಸುಸೈಡ್ ಅಟೆಂಪ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ನಾವು ಇದು ಹೇಳ್ತಾ ಇದ್ದೀರಿ, ನೀವು ಸುಸೈಡ್ ಮಾಡಬೇಡಿ, ನಿಮಗೆ ಎಲ್ಲಿಂದ ಬಂತು ಸ್ಟೆರಾಯ್ಡು ಅದು ಕ್ಲಾರಿಫೈ ಕೊಡಿ. ಅದಾದಮೇಲೆ ನಮ್ಮ ಪೊಲೀಸ್ ಇದೆ, ಪೊಲೀಸ್ ಏನು ಕಾನೂನು ಇದೆ ಅದು ಪ್ರಕಾರ ನಡೆಯುತ್ತೆ. ನೀವು ಸುಸೈಡ್ ಮಾಡಿಕೊಂಡ್ರೆ ನಿಮ್ಮ ಮನೆಯವ್ರಿಗೆ ಏನೂ ಆಗಲ್ಲ, ನೀವು ಕೊಟ್ಟಿರೋದು ಮೆಡಿಸಿನ್ಗೋಸ್ಕರ ರಾಜ್ ಸತ್ತೋಗ್ಬಿಟ್ರೆ ಅವ್ರ ಮನೆಯವ್ರಿಗೂ ಯಾರೂ ಆಗಲ್ಲ. ನಾವು ಇಷ್ಟೇ ಹೇಳ್ತಾ ಇರೋದು, ಇದು ಎಲ್ಲ ಇದು ಏನಿದೆ ಎಲ್ಲ ಡ್ರಗ್ ಮಾಫಿಯಾ ಎಲ್ಲವರೆಗೂ ಇದೆ ಇದೆಲ್ಲ. ತಮ್ಮಲ್ಲಿ ನಮ್ಮ ವಿನಂತಿ ಏನಂದರೆ, ಇದು ಯಾರಿದ್ದಾರೆ ಅವ್ರಿಗೆ ಪೊಲೀಸು ಕಂಡುಹಿಡಿಬೇಕು, ಇಲ್ಲ ಅಂದರೆ ನಾವು ಕಾನೂನು ಪ್ರಕಾರ ರೋಡ್ ಮೇಲೆ ಇಳಿದು ಪ್ರೊಟೆಸ್ಟ್ಗಳು ಮಾಡ್ತೀರಿ ಸರ್.